ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೊಂದು ಭೂ ವಿವಾದದಲ್ಲಿ ಸಿಲುಕಿದ್ದಾರೆ. ಶೆಟ್ಟರ್ ವಿರುದ್ಧ ಭೂ ಪರಭಾರೆ ಆರೋಪ ಕೇಳಿಬಂದಿದೆ. ಶೆಟ್ಟರ್ ಸಿಎಂ ಆಗಿದ್ದಾಗ 200 ಕೋಟಿ ಮಾರುಕಟ್ಟೆ ಮೌಲ್ಯದ ಜಮೀನು ಪರಭಾರೆ ನಡೆದಿತ್ತು. ಈ ವೇಳೆ ಶೆಟ್ಟರ್ ಅಕ್ರಮವಾಗಿ ಭೂಮಿಯನ್ನು ಮಂಜೂರು ಮಾಡಿದ್ರು ಅಂತ ಆರೋಪಿಸಲಾಗಿದೆ. ಸಾರ್ವಜನಿಕ ಅರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟ ಒಕ್ಕಲಿಗರ ಸಂಘ ಗೋಲ್ಡನ್ ವ್ಯಾಲಿ ಎಜುಕೇಷನ್ ಟ್ರಸ್ಟ್ನ ಭೂಮಿಯನ್ನು ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರ ಪುತ್ರ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಮಂಜೂರು ಮಾಡಿಕೊಟ್ಟ ಆರೋಪ ಕೇಳಿಬಂದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಯಶವಂತಪುರ ಹೋಬಳಿಯ ಶ್ರೀಗಂಧ ಕಾವಲ್ ಗ್ರಾಮದಲ್ಲಿರುವ 4 ಎಕರೆ ಭೂಮಿಯನ್ನು ಶೆಟ್ಟರ್ ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಅಂತ ಒಕ್ಕಲಿಗರ ಸಂಘ ಆರೋಪಿಸುತ್ತಿದೆ. ವಸ್ತುನಿಷ್ಠವಾಗಿ ಒಕ್ಕಲಿಗರ ಸಂಘ ಸ್ವಾಧೀನದಲ್ಲಿದ್ದು 15 ಎಕರೆ ಒಂದೇ ಒಂದು ಅವಕಾಶನೂ ಕೊಡದೆ ಸರ್ಕಾರ ವಿನಾಕಾರಣ ಏಕಪಕ್ಷೀಯವಾಗಿ ಈ ನವೀಕರಣ ಮಾಡದೆ ರದ್ದು ಮಾಡಿಬಿಟ್ರು. ಅಡ್ವರ್ಸ್ ಪೊಸಿಷನ್ ಆಧಾರದ ಮೇಲೆ 3 ಎಕರೆ ನಮ್ಗೆ ಬಂದಿದೆ, ಅದು ಉಳಿಕೆದಾಗ ಕೊಟ್ಟಿಲ್ಲ. ಆದರೆ ನಮ್ಮನ್ನು ವಂಚನೆ ಮಾಡಿ ಅವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDAನಲ್ಲಿ CDP ಪ್ಲಾನ್ನಲ್ಲಿ ಇದು ಸೆಮಿ ಪಬ್ಲಿಕ್ ಪಬ್ಲಿಕ್ ಇದೆ. 1967 ಶ್ರೀಗಂಧ ಕಾವಲು ವಕೀಲರ ಸಂಘ ಕೊಟ್ಟಾಗಲೇ ಇದು ಕನ್ವರ್ಟೆಡ್ ಲ್ಯಾಂಡ್ನ ಕೊಡಕ್ಕೆ ಬರೋದಿಲ್ಲ ಅಂತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಟಲ್ಲಿ ಇಟ್ಟು ಇದನ್ನು ಕೊಡಬೇಕು ಅಂತ ಆದೇಶ ಹೊರಡಿಸ್ತಾರೆ. ಕೃಷಿ ಭೂಮಿಗೆ ಜಮೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಂದರೇಶ್ ಅವರಿಗೆ ಈ ಜಾಗನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೊಂತಾರೆ. ಕ್ಯಾಬಿನೆಟ್ ಓಟು ಕೊಟ್ಟಿದ್ದೀರಿ ನಿಮ್ಮ ಕೈಗೆ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಈಗ ಒಂದು ಗಂಭೀರವಾದಂಥ ಭೂ ಪರಭಾರೆಯ ಆರೋಪ ಕೇಳಿಬಂದಿದೆ. ಒಕ್ಕಲಿಗರ ಸಂಘ ಈ ಆರೋಪವನ್ನು ಮಾಡಿದೆ. ಈ ಆರೋಪದ ಹುರುಳೇನು ರಾಘವೇಂದ್ರ? ಏನು 4 ಎಕರೆ ಜಾಗವನ್ನ ಅಕ್ರಮವಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಜಗದೀಶ್ ಶೆಟ್ಟರ್ ಒಕ್ಕಲಿಗರ ಸಂಘಟನೆ ಇವತ್ತು ಒಂದು ಆರೋಪವನ್ನ ಮಾಡಿದೆ. ಈ ಹಿಂದೆ ಏನು ಸಾಗರಮಂಗಲದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ನನಗೆ ಒಂದ್ ಸ್ವಲ್ಪ ಜಾಗ ಬೇಕು ಅಂತ ಸರ್ಕಾರಕ್ಕೆ ಏನು ಸ್ವಾತಂತ್ರ್ಯ ಹೋರಾಟಗಾರಂತಹ ಸೂರ್ಯನಾರಾಯಣ ರಾವ್ ಅವರು ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಇದು ಸ್ವಲ್ಪ ಟೈಮ್ನಲ್ಲೇ ಈ ಒಂದು ಏನು ಸಾಗರಮಂಗಲದಲ್ಲಿ ಇರುವಂತಹ ಜಾಗದಲ್ಲಿ 21 ಎಕರೆ ಜಮೀನನ್ನ 13 ಜನರಿಗೆ ಮಂಜೂರು ಮಾಡಲಾಗಿತ್ತು, ಅಲ್ಲಿಗೆ ನಿಲ್ಲಿಸಲಾಗಿತ್ತು. ಆದ್ರೆ ಇದರಲ್ಲಿ ಯಾವುದೇ ಜಾಗವನ್ನ ಯಾರಿಗೂ ಕೊಡೋದಿಲ್ಲ ಅಂತ ಒಂದು ಸರ್ಕಾರ ಕೂಡ ಒಂದು 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 ಮನವಿಯನ್ನು ನೀಡಿತ್ತು. ಆದ್ರೆ ಬಳಿಕ ಇವರು ಏನು ಸೂರ್ಯನಾರಾಯಣ ಅವರು ಶ್ರೀಗಂಧ ಕಾವಲ್ ಅಲ್ಲಿರುವಂತಹ ಜಾಗ ಅಂದ್ರೆ 47 ಎಕರೆ 11 ಕುಂಟೆ ಜಮೀನಲ್ಲಿ ನನಗೆ ಜಾಗ ಕೊಡಿ ಸ್ವಲ್ಪ ಅಂತ ಮತ್ತೆ ಮನವಿ ಮಾಡಿದ್ರು ಸರ್ಕಾರಕ್ಕೆ. ಸರ್ಕಾರ ಈ ಹಿನ್ನೆಲೆಯಲ್ಲಿ ಏನೋ ಈ ಹಿಂದೆ ಕೂಡ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಸೂರ್ಯನಾರಾಯಣ ರಾವ್ ಅವರಿಗೆ 4 ಎಕರೆ ಜಾಗವನ್ನ ಕೊಡೋದಾಗಿ ನಿರ್ಧರಿಸಿತ್ತು. ಆದ್ರೆ ಇವರು ಸ್ವಲ್ಪ ಸಮಯದ ಬಳಿಕ ಇವರು ಏನು ಮರಣವನ್ನ ಹೊಂದಿದ್ರು. ಆ ಬಳಿಕ ಇವರು ಮಗನಿಗೆ ಸುಂದರೇಶ್ ಅವರಿಗೆ ಈ ಜಾಗವನ್ನ ಅಂದ್ರೆ 4 ಎಕರೆ ಜಾಗವನ್ನ ಮತ್ತೆ ಕೊಡಬೇಕು ಅಂತ ಏನು ಸರ್ಕಾರ ಒಂದು ಆದೇಶವನ್ನ ನೀಡಿತ್ತು. ಹಾಗಾಗಿ 4 ಎಕರೆ ಜಾಗವನ್ನ ಕೂಡ ನೀಡಿತ್ತು. ಆದ್ರೆ ಇದು ಇವಾಗ ಒಕ್ಕಲಿಗರ ಸಂಘ ನೀಡ್ತಾ ಇರುವಂತಹ ಹೇಳಿಕೆ ಅಂತಂದ್ರೆ ಈ ಜಾಗವನ್ನ 47 ಎಕರೆ 11 ಕುಂಟೆ ಜಾಗವನ್ನ ಒಕ್ಕಲಿಗರ ಸಂಘ ಮತ್ತೆ ಏನು ಗೋಲ್ಡನ್ ವ್ಯಾಲಿ ಎಜುಕೇಶನ್ ಟ್ರಸ್ಟ್ಗೆ ಈ ಜಾಗವನ್ನ ನೀಡಿದ್ರು. ಇದ್ರಲ್ಲಿ ಇದನ್ನ ಲೀಸ್ಗೆ ನೀಡಿರುವಂತಹ ಜಾಗದಲ್ಲಿ ಯಾಕೆ ಜಗದೀಶ್ ಶೆಟ್ಟರ್ ಅವರು ಯಾವುದೇ ರೀತಿಯ ಒಂದು ಒಪಿನಿಯನ್ ಅನ್ನ ತಗೊಳ್ಳದೆ ಈ ಒಂದು ಸುಂದರೇಶ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನು ಹೊರಿಸಿದ್ದಾರೆ. ಹಾಗಾಗಿ ಈಗಾಗಲೇ ಇದು ಕೋರ್ಟ್ ಅಲ್ಲಿ ಕೇಸ್ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಒಕ್ಕಲಿಗರ ಸಂಘ ಈ ಒಂದು ಆರೋಪವನ್ನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಮಾಡ್ತಿರುವಂತದ್ದು. ಇದಕ್ಕೆ ಶೆಟ್ಟರ್ ಯಾವ ರೀತಿಯಾಗಿ ಉತ್ತರಿಸ್ತಾರೆ ಕಾದ್ ನೋಡ್ಬೇಕಾಗಿ. ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಮಾಹಿತಿಗೆ.